ಚೆನ್ನಾಗಿದೆ ಬಟ್ ನನಗೆ ತುಂಬಾ ಇಷ್ಟ ಆಗಿರೋದು ಇಲ್ದೆ ಹೋಗಿದ್ರೆ ನಾನು ಈಗ ಇಷ್ಟೊತ್ತಿಗೆ ರೇಂಜ್ ರೋವರ್ ಇಟ್ಕೊಂಡು ಓಡಾಡುವೆ. ಹಾಯ್ ಹಾಯ್, ಮಧ್ಯಾಹ್ನ 12 ಗಂಟೆ ಆಗಿದೆ. ಈಗ ಪ್ರೀತಿ ಗೋಬಿ ಮಂಚೂರಿ ಮಾಡ್ತಾ ಇದ್ದಾಳೆ ತುಂಬಾ ಸ್ಪೆಷಲ್ ಆಗಿ ಇವತ್ತು. ನಮ್ಗೆಲ್ಲರಿಗೂ ಇಷ್ಟ ರಾನಿಲ್ಗೆ, ಇವತ್ತು ಲಿಯಾನೂ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ಗೋಬಿ ಮಂಚೂರಿ ಅಂತ. ಸೊ ಹಂಗಾಗಿ ಮನೆಯಲ್ಲೇ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬರುತ್ತೋ ಏನೋ ಗೊತ್ತಿಲ್ಲ, ಕ್ರಿಸ್ಪಿಯಾಗಿ ಬರಲಿ ಅಂತ ಹಿಟ್ಟಿಗೆ ಇದಾದಮೇಲೆ ಸ್ವಲ್ಪ ಮೈದಾ ಕಾರ್ನ್ ಫ್ಲೋರ್ಗೆ ರೋಲ್ ಮಾಡಿ ಆಮೇಲೆ ಹಾಕ್ತಾ ಇದ್ದೀನಿ, ಜಾಸ್ತಿ ಕ್ರಿಸ್ಪಿ ಬರಲಿ ಅಂತ. ನೋಡೋಣ ಹೆಂಗೆ ಬರುತ್ತೆ ಅಂತ. ಕ್ಲಿಯಾ ಇಲ್ಲಿ ಆರೆಂಜ್ ತಿಂತಾ ಇದ್ದಾಳೆ. ನಮ್ಮ ರಾನಿಲ್ ಅವನದೇ ಆದ ಒಂದು ಪ್ರಪಂಚದಲ್ಲಿದ್ದಾನೆ. ಇದು ಲಿಫ್ಟ್ ಅಂತೆ, ಲಿಫ್ಟ್ ಒಳಗಡೆ ಹೋಗ್ತಾ ಇದ್ದಾನೆ. ಮತ್ತೆ ಓ ಇಂಜಿನ್, ಓಕೆ ಲಿಫ್ಟ್ ಹಾಳೋಗಿದೆ, ಇಂಜಿನ್ ರಿಪೇರಿ ಮಾಡ್ತಾ ಇದ್ದಾನೆ. ಅವನದೇ ಪ್ರಪಂಚ ಒಂದು. ಓಕೆ, ಡ್ರೈ ಗೋಬಿನೂ ರೆಡಿ ಆಯಿತು, ಇನ್ನೇನು ಗೋಬಿ ಮಂಚೂರಿಯನ್ ಮಾಡೋದಷ್ಟೇ. ಏನೋ ಮಿಕ್ಕಿದೆ ಅಂಥೇಳಿ ಎಕ್ಸ್ಟ್ರಾ ಆಯಿತು ಅಂಥೇಳಿ ಆಲೂಗೆಡ್ಡೆ ಬಜ್ಜಿನೂ ರೆಡಿ ಆಗಿಬಿಟ್ಟಿದೆ. ಈಗ ಮಂಚೂರಿಯನ್ ಸ್ಟಾರ್ಟ್ ಮಾಡಿದ್ದಾಳೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಫುಲ್ ಪ್ರೊಫೆಷನಲ್ ಶೆಫ್ ಇವತ್ತು ಪ್ರೀತಿ. ಓಕೆ, ಗೋಬಿ ಮಂಚೂರಿ ಪೂರ್ತಿ ರೆಡಿ ಆಯಿತು. ಟೇಸ್ಟ್ ನೋಡಾಯ್ತು ನಾನು. 10 ಗೆ 7 ಮಾರ್ಕ್ಸ್ ಕೊಡ್ತೀನಿ. ಹೋಟೆಲ್ ಥರ ಇಲ್ಲ, ಬಟ್ ಒಂಥರ ಏನೋ ಒಂಥರ ಡಿಫ್ರೆಂಟ್ ಆಗಿದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ, ತಿನ್ಬೋದು. ಹೋಟೆಲಲ್ಲಿ ಅಜಿನಮೋಟೋ ಅಂತೆಲ್ಲ ಹಾಕಿರ್ತಾರೆ, ಏನೋ ಬೇರೆ. ನಮ್ಮ ರಾನಿಲ್ ಆ್ಯಂಡ್ ಕ್ಲಿಯಾ ತುಂಬ ಖುಷಿ ಖುಷಿಯಾಗಿ ತಿಂತಾ ಇದ್ದಾರೆ. ಎಮ್ಮಿ ಎಮ್ಮಿ ಖಾರ. ಆ್ಯಕ್ಚುಲಿ ಗೋಬಿ ಮಂಚೂರಿ ಎಲ್ಲ ತಿಂದಾದ್ಮೇಲೆ ಟೀ ಕುಡಿಯೋಣ ಅಂದ್ಕೊಂಡ್ರೆ ಟೀನೇ ಇರಲಿಲ್ಲ. ಹಂಗಾಗಿ ಈಗ ಅಂಗಡಿಗೆ ಬಂದು ಟೀ ಪ್ಯಾಕೆಟ್ ಎಲ್ಲ ತೊಗೊಂಡು, ಅಕ್ಕಿ ಇರಲಿಲ್ಲ, ಅಕ್ಕಿನೆಲ್ಲ ಆರ್ಡ್ರ್ ಕೊಟ್ಟು ಹಾಲು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಈ ಜಾಗದಲ್ಲಿ ಕೂತಿದ್ದೀನಿ. ಸೊ ಬೇಸಿಕಲಿ ಇದು ಒಂಥರ ಸ್ಪೇಸ್ ಶಿಪ್ ಡಿಸೈನ್ ಮಾಡಿದ್ದಾರೆ. ಅದು ಸಡನ್ನಾಗಿ ಏನಾದ್ರು ನೋಡ್ಬಿಟ್ರೆ ಫ್ಲೈಯಿಂಗ್ ಸಾಸರ್ ಬಂದಿದೆ, ಏಲಿಯನ್ಸ್ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ ಥರ ಡಿಸೈನ್ ಇದು. ಇದು ಮಾಲ್, ಇದು ಇದು ಮಾಲ್ಗೆ ಮತ್ತು ಮೆಟ್ರೋ ಸ್ಟೇಷನ್ಗೆ ಎರಡಕ್ಕೂ ಒಂಥರ ಮ್ಯಾಚ್ ಆಗುತ್ತೆ. ಇದು ಬಸ್ ಅಲ್ಲಿಗೆ ಬರುತ್ತೆ, ಅಲ್ಲಿವರೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಜಸ್ಟ್ ಇವಾಗ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣವೇ ಮನೇಲಿ ಕರ್ಬೇವಿನ ಸೊಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಹೇಳಿದರೆ ಅಂಗಡಿನಲ್ಲಿ ಅಲ್ಲೇ ತೊಗೊಂಡ್ಬಂದ್ಬಿಡುವೆ. ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿದ್ದು ನಾನೇನು ಮಾಡಿದ್ದೀನಿ. ಲಕ್ಕಿ ಅಂತಂದರೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಕರ್ಬೇವಿನ ಸೊಪ್ಪಿನ ಗಿಡ ಇದೆ. ಸೊ ಅದಕ್ಕೆ ಇಲ್ಲೇ ಬಂದು ಕಿತ್ಕೊಬಿಡ್ತಾಯಿದ್ವಿ. ಅರ್ಜೆಂಟಿಗೆ ಒಂದು 2 ಗರಿ ಕಿತ್ಕೊಂಡಿರ್ತೀನಿ ಅಷ್ಟೇ, ಮೋಸ್ಟ್ಲಿ ಯಾರೋ ಬೇರೆಯವ್ರು ಬೆಳೆಸಿರೋದು. ಇಷ್ಟೇ ಕಿತ್ಕೊಂಡೆ ಸಾಕು ಅಂತ 2 ಡೇಸ್ಗೆ ಆಗೋವರೆಗೆ ಕಾಫಿ ಮಾಡ್ಕೊಡ್ತೀನಿ ಅಂತ ಅಂದ್ರೂ ಟೀನೇ ಬೇಕು ಅಂತ ಓಡೋಗ್ಬಿಟ್ಟ. ಹೇಳೋದು ಮರ್ತೋಯ್ತು ನನಗೆ. ಕಾಫಿ ನಾಡಲ್ಲಿ ಹುಟ್ಟಿದ್ರು ಯಾವಾಗಲೂ ಕಾಫಿ ಕುಡಿಯಲ್ಲ, ಬರೀ ಟೀ ಟೀ ಟೀ. ಕಾಫಿ ನಾಡಲ್ಲಿ ಹುಟ್ಟಿರೋದು ಕರೆಕ್ಟೇ, ಆದರೆ ನಮ್ಮ ತಾತ ರಿಯಲ್ ಎಸ್ಟೇಟ್ ಬೂಮ್ ಆಗೋಕ್ಕಿಂತ ಮತ್ತು ಕಾಫಿ ರೇಟ್ ಬೂಮ್ ಆಗೋಕ್ಕಿಂತ ಮುಂಚೆ ಒಂದು 5 ವರ್ಷದ ಮುಂಚೆ ಸೇಲ್ ಮಾಡಿಬಿಟ್ರು ಕಾಫಿ ತೋಟನ. ಇಲ್ದೆ ಹೋಗಿದರೆ ನಾನು ಈಗ ಇಷ್ಟೊತ್ತಿಗೆ ರೇಂಜ್ ರೋವರ್ ಇಟ್ಕೊಂಡು ಓಡಾಡುವೆ. ಏನಕ್ಕೆ ನಗಾಡ್ತಾ ಇದೀಯ ಅಷ್ಟೊಂದು? ಮತ್ತೆ ಏನು ಏನು ಜೋಕ್ ಅಂದ್ಕೊಂಡ್ಬಿಟ್ಟಿದ್ದಾಳೆ ಇವಳು. ರೇಂಜ್ ರೋವರ್ ಇಟ್ಕೊ ಓಡಾಡುವೆ ನೋಡಲಿ. ಅಲ್ಲಿ ವಾ, ಟಿ ಶೇಪ್ ಆಯ್ತು ನೋಡಲಿ ಇವಾಗ. ಟಿ ಶೇಪ್ ರಾನು ರಾಂಗ್ ಶೇಪ್ ಆಗಿರೋದು ನೋಡುವಾ ಇಲ್ಲಿ. ಟೋಟಲಿ ರಾಂಗ್ ಶೇಪ್. ಸೊ ಒಂದು ಕರ್ಬೇವಿನ ಸೊಪ್ಪು ತಗೊಂಬರಕ್ಕೆ ಹೋಗಿದ್ದು ಒಂದು ಒಳ್ಳೆ ಟ್ರೆಕ್ಕಿಂಗ್ ಆದಂಗೆ ಆಯ್ತು ಈ ಬಿಸಿಲಲ್ಲಿ. ವಾಕೆ ಮಾಡಲ್ಲ ಅಶ್ವಿನ್ನು ನೋಡಿ, ಜಿಮ್ ಇದೆ ಇಲ್ಲಿ. ಇದುವರೆಗೂ ಒಂದಿನ ಜಿಮ್ ಮಾಡಿಲ್ಲ, ಒಂದೇ ಒಂದಿನ, ಲೆಕ್ಕಕ್ಕೆ ಹೇಳ್ಕೊಳ್ಳೋದಕ್ಕೂ ಒಂದಿನ ಮಾಡಿಲ್ಲ. ಪೂಲ್ ಇದೆ, ಪೂಲ್ ವರ್ಷಕ್ಕೆ ಒಂದ್ಸತಿ ಅಥವಾ 2 ಸಲ, ಅದು ತುಂಬ ಫೋರ್ಸ್ ಮಾಡಿ ಇನ್ನೇನು ಆಲ್ಮೋಸ್ಟ್ ತಳ್ಳಿಬಿಡ್ಬೇಕು ಪೂಲ್ ಒಳಗಡೆ. ಅಷ್ಟು ಫೋರ್ಸ್ ಮಾಡಿ ಕಲಿಸ್ಬೇಕು, ಯುಟಿಲೈಸ್ ಮಾಡ್ಕೊಳ್ಳೋಣ ಆದಷ್ಟು ಬೇಗ.
ಜಿಮ್ ಅಂತೂ ನೀನು ಮಾಡಲ್ಲ ಗೊತ್ತು. ಜಿಮ್ ಗಿಮ್ ಮಾಡೋದೇನು ಬೇಕಾಗದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಈ ಬಿಸಿಲಲ್ಲಿ ಒಂದು ಸ್ಮಾಲ್ ವಾಕ್ಗೆ ಒಳ್ಳೆ ಬೆಟ್ಟ ಹತ್ತು ಇಳಿದಂಗೆ ಆಯಿತು ನಮಗೆ. ಪ್ರೀತಿದು ಒಂದು ಹೊಸ ಟ್ಯೂಷನ್ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಗಿಡ ಹೆಂಗೆ ನೆಡೋದು ಅಂತ ಹೇಳ್ಕೊಡ್ತಾ ಇದ್ದಾಳೆ. ಅವನಿಗೆ ಗಿಡ ಎಲ್ಲ ಹೆಂಗೆ ಬರುತ್ತೆ ಅಂತ ಒಂಥರ ಕ್ವಶನ್ಸ್ ಬಂದ್ಬಿಟ್ಟಿತ್ತು. ಹಂಗಾಗಿ ಅದು ಹಿಂಗೆ ಬರುತ್ತೆ ಕಣವ, ಒಂದು ಸೀಡಿಂದ ಗಿಡ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ನಮ್ಮನೇಲಿ ಯಾವ ಸೀಡ್ ಇದೆ ಯಾವ ಸೀಡ್ ಇದೆ ಅಂತ ಅದಕ್ಕೆ ಮೆಂತ್ಯ ನೆನೆಸ್ಬಿಟ್ಟು ಸುಮ್ಮನೆ ತೆಗಿಬೇಕು ಕೈಯಲ್ಲಿ, ಅದು ಹಾಕ್ಬೇಕು ಆಮೇಲೆ ಕೈಯಲ್ಲಿ ತೆಗ್ದ್ಯಾ? ಇನ್ನು ಇಲ್ಲ ಇರು, ಅಣ್ಣ ಬರ್ಲಿ ಇರು. ಎಷ್ಟು ಹಾಕ್ತೀಯಾ, ಎಷ್ಟು ಕಾಳು ಹಾಕ್ತೀಯಾ? ತೂಕಾಳು ಫೈವ್ ಹಾಕು ಕಾಳು. ಫುಲ್ ಕೆಲ್ಸಗಳು ನಡೀತಾ ಇದೆ, ಒಂದೊಂದ್ ಕಡೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಇದೆಲ್ಲ ತೋರಿಸ್ತೀನಿ ನಿನ್ ಫ್ರೆಂಡ್ಸ್ಗಳಿಗೆ. ಕಾಳೆಲ್ಲ ಮೇಲೇನೆ ಚೆಲ್ಲಿದಳೆ, ಚೆಲ್ಲಿ ಕರೆಕ್ಟ್ ಆಗಿ ಹಾಕ್ತೀನಿ. ಹಿಂಗೆ ಗಿಡ ಎಲ್ಲ ನೆಟ್ಟಿ ಈಗ ಮನೆಗೆ ಬಂದ್ರು. ಈಗ ಇನ್ನೊಂದು ಟಾರ್ಚರ್ ಸ್ಟಾರ್ಟ್ ಆಗಿದೆ. ಟಾರ್ಚರ್ ಟ್ಯೂಷನ್ ಗೊತ್ತಿಲ್ಲ, ಆಟ ಇದು, ಗೇಮ್ ಗೇಮ್ ಅಂತೆ. ಅದು ಚೆನ್ನಾಗಿದೆಯಂತೆ ಗೇಮ್. ಇದು ಒಂಥರ ಎಜುಕೇಶನಲ್ ಆಗಿದೆ ಇದು ಗೇಮ್. ಫ್ಲಾಶ್ ಕಾರ್ಡ್ಸ್ ಕೊಟ್ಟಿರ್ತಾರೆ, ಸ್ಪೆಲ್ಲಿಂಗ್ಸ್ ಇರುತ್ತೆ, ಅದನ್ನ ಅವರು ಮ್ಯಾಚ್ ಮಾಡಿ ನೋಡಿ ಇವಾಗ ಕೇ ಹುಡುಕ್ಬೇಕು. ಎಲ್ಲಾದರೂ ಇರುತ್ತೆ ಇಷ್ಟರಲ್ಲಿ, ಯಾವುದಾದ್ರೂ ಒಂದು ಕ್ಯೂಬಲ್ಲಿ ಇರುತ್ತೆ, ಅದನ್ನ ನೋಡಿ ನೋಡಿ ಹುಡುಕಿ ಮ್ಯಾಚ್ ಮಾಡೋದು. ಓಕೆ, ಸ್ಟಾರ್ ಮಾಡ್ದೆ ಇವಾಗ ಜಸ್ಟ್ ನಮ್ಮ ರಾನಿಲ್ ನೋಡಿ. ಇವಾಗ ಹಿಂದ್ಗಡೆ ಒಂದಿರುತ್ತೆ ಬೈಕ್ ಅಂತೆ. ಈಗ ಬೈಕ್ ಎಷ್ಟೊಂದು ಫ್ಲಾಶ್ ಕಾರ್ಡ್ಸ್, ಎಷ್ಟೊಂದು ಸ್ಪೆಲ್ಲಿಂಗ್ಸ್, 3 letter 4 letter ಸ್ಪೆಲ್ಲಿಂಗ್ಸ್. ರಾನಿಲ್ ಈಗ ಬೇರೆ ಆಟ ಆಡಕ್ ಹೋದ ಆಲ್ರೆಡಿ. ಸರಿ ಬಿಸಿಲಿದೆ, ವೆರಿ ವೆರಿ ಹಾಟ್ ಸನ್. ಅದಕ್ಕೆ ಒಳಗಡೆ ಇರ್ಬೇಕಂತೆ ರಾನು, ಒಳಗಡೆ ಆಟ ಆಡಿ ಇಂಡೋರ್ ಗೇಮ್ ಆಡ್ಬೇಕಂತೆ. ಆಲ್ಮೋಸ್ಟ್ 4:15 ಆಗ್ತಾ ಇದೆ ಈಗ. ಎಂತ ಕಾಮಿಡಿ ಅಂತಂದ್ರೆ ಈಗ ಆಲ್ರೆಡಿ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಇಲ್ಲಿ ಕ್ಲೈಮೇಟ್ ನ ಪ್ರೆಡಿಕ್ಟೇ ಮಾಡಕ್ ಆಗಲ್ಲ, ಯಾವಾಗ ಬಿಸಿಲಿರುತ್ತೆ ಮಳೆ ಬರುತ್ತೆ ಹೇಳಕ್ಕೆ ಆಗಲ್ಲ. ಅದಕ್ಕೆ ಯೂಶುವಲ್ ಆಗಿ ನಾವು ಯಾವಾಗ್ಲೂ ಅಂಬ್ರೆಲಾ ಇಟ್ಕೊಂಡೇ ಇರ್ತೀವಿ. ಈಗ 5:30 ಆಯ್ತು, ಮಳೆ ಇನ್ನೂ ನಿಂತೇ ಇಲ್ಲ, ಕಂಟಿನ್ಯೂಸ್ 2 hours ಇಂದ ಬರ್ತಾ ಇದೆ. ಕಾಫಿ ಕುಡಿಯೋಣ ಇದರಲ್ಲಿ ಮಳೆಯಲ್ಲಿ. ಟೀ ಕೇಳಿದೆ ಬಟ್ ಕಾಫಿ ಕೊಟ್ಟಲು. ಮಳೆ ಎಲ್ಲ ನಿಲ್ತು, ಅಶ್ವಿನ್ ಮತ್ತೆ ಮಕ್ಕಳು ಆಚೆ ಹೋಗಿದ್ರು, ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಅವ್ರು ಯೂಶಲಿ ನಾನು ಮಕ್ಕಳು ಆಚೆ ಹೋಗಿದ್ದಾಗ ಅವ್ರು ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಮನೆ ಕ್ಲೀನ್ ಮಾಡೋದು. ನಾನು ವ್ಯಾಕ್ಯೂಮ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಕಮೆಂಟ್ಸ್ ನೆನಪಕ ಆಯ್ತು, ಯಾವ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರಿ. ಸೊ ಇವಾಗ ನಾನು ವ್ಯಾಕ್ಯೂಮ್ ಕ್ಲೀನರ್ ತೋರಿಸ್ತೀನಿ. ಇದೇ ನಾವು ಯೂಸ್ ಮಾಡ್ತಾ ಇರೋ ವ್ಯಾಕ್ಯೂಮ್ ಕ್ಲೀನರ್, ಆಲ್ಮೋಸ್ಟ್ 6 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ರೀಸನ್ ಇದನ್ನ ಸೆಲೆಕ್ಟ್ ಮಾಡಿದ್ದು ಅಂತ ಅಂದ್ರೆ ಇದು ಕಾರ್ಡ್ಲೆಸ್, ವೈರ್ ಬೇಕಾಗಿಲ್ಲ, ಎಲ್ಲಾ ಕಡೆ ಹಂಗೆ ತಗೊಂಡು ಓಡಾಡ್ಬೋದು ವಿತೌಟ್ ವೈರ್. ಮತ್ತೆ ಚಾರ್ಜ್ ಮಾಡೋದು ಯೂಸ್ ಮಾಡೋದು ಅಷ್ಟೇ, ಈಸಿ. ಈಸಿ ಅಂದ್ರೆ ಸ್ಮೂತ್ ಗ್ಲೈಡಿಂಗ್, ಎಲ್ಲ ಕಡೆ ಹಿಂಗೆ ರೊಟೇಟ್ ಆಗುತ್ತೆ, ಟರ್ನ್ ಆಗುತ್ತೆ. ಮತ್ತೆ ತುಂಬಾ ಹೆವಿ ಇಲ್ಲ. ನಾನು ಸುಮಾರು ಸಲ ರಾನಿಲ್ಗೆ ಕೊಟ್ಬಿಟ್ಟಿರ್ತೀನಿ ಸ್ವಲ್ಪ ವ್ಯಾಕ್ಯೂಮ್ ಮಾಡ್ಕೊಡವ ಅಂತ ಅಂದ್ಬಿಟ್ಟು. ಅವನಂತೂ ಆಟ ಸಂಬಂಧ ಯೂಸ್ ಮಾಡ್ಕೊಂಡ್ಬಿಡ್ತಾನೆ ಇದನ್ನ. ಅವನ್ಗೆ ಆಟ, ನಮ್ಗೆ ವ್ಯಾಕ್ಯೂಮ್. ಕರ್ಟನ್ಸ್ ಕ್ಲೀನ್ ಮಾಡ್ಬೇಕಾದ್ರೆ ಮತ್ತೆ ಮೇಲ್ಗಡೆ ಜೇಡಗಳು ಕಟ್ಟಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಇದನ್ನ ಎತ್ತಕ್ ಆಗಲ್ಲ. ಸೊ ಅವಾಗ ಈ ಹ್ಯಾಂಡಲ್ ಇಂದ ಇದನ್ನ ಸಪ್ರೇಟ್ ಮಾಡ್ಕೋಬಹುದು. ಇಲ್ಲೊಂದು ಬಟನ್ ಇರುತ್ತೆ, ಈಸಿಯಾಗಿ ಬರುತ್ತೆ, ಒಂದೇ ಸ್ವಿಚ್. ಸೊ ಅದನ್ನೇ ಆನ್ ಮಾಡ್ಕೊಂಡು ಇದಕ್ಕೆ ಸಪ್ರೇಟ್ ಅಟ್ಯಾಚ್ಮೆಂಟ್ಸ್ ತುಂಬಾ ಇದೆ, ಆಲ್ಮೋಸ್ಟ್ ಇನ್ನು 4-5 ಇದೆ.
ಈ ಜೇಡ ಕಟ್ಟಿರೋದಕ್ಕೆ, ಕರ್ಟನ್ ಕ್ಲೀನ್ ಮಾಡೋದಕ್ಕೆ ಸಪರೇಟ್ ಆಗಿ, ಕಾರ್ನರ್ ಕ್ಲೀನ್ ಮಾಡೋದಕ್ಕೆ, ಟಿವಿ ಸರ್ಫೇಸ್ ಕ್ಲೀನ್ ಮಾಡೋದಕ್ಕೆ ಈ ತರದೆಲ್ಲ, ಬಟ್ ನಾವ್ ಯಾವ್ದು ಯೂಸ್ ಮಾಡ್ತಾ ಇಟ್ಬಿಟ್ಟಿದೀವಿ. ಅರ್ಜೆಂಟ್ ಆಗಿ ಬೇಕಾದಾಗ ಇದ್ರಲ್ಲೇ ಡೈರೆಕ್ಟ್ ಆಗಿ ಮಾಡ್ತೀನಿ ನಾನು. ಹ್ಯಾಂಡಲ್ ಇಂದ ಇದನ್ನ ಸಪರೇಟ್ ಮಾಡಿದ್ವಿ, ಇವಾಗ ಇದ್ರಿಂದ ಡಸ್ಟ್ ಬಿನ್ ಸಪರೇಟ್ ಮಾಡಬಹುದು. ಇದನ್ನ ಡೈರೆಕ್ಟ್ ಇಲ್ಲಿ ಕಲೆಕ್ಟ್ ಆಗಿರೋ ಡಸ್ಟ್ ನ ಡೈರೆಕ್ಟ್ ಆಗಿ ಡಸ್ಟ್ ಬಿನ್ ಹಾಕ್ಬಹುದು. ಇಲ್ಲಿ ಚೆನ್ನಾಗಿದೆ, ಬಟ್ ನನ್ಗೆ ತುಂಬಾ ಇಷ್ಟ ಆಗಿರೋದು ಡೈಸನ್ ಅಂತ. ಸಿಕ್ಕಾಬಡೆ ಕಾಸ್ಟ್ಲಿ, ಅದಕ್ಕೆ ತಗೊಳ್ಳಲಿಲ್ಲ. ಮುಂದೆ ಹೊಸ ಮನೆ ಕಟ್ಟಿದಾಗ ಡೈಸನ್ ತಗೋಬೇಕು. ಬಟ್ ವ್ಯಾಕ್ಯೂಮ್ ಕ್ಲೀನರ್ ದು ಇದೇ ಕಂಪನಿ ಇದು ಸಿಗುತ್ತಾ ಅಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಸಿಮಿಲರ್ ಪ್ರಾಡಕ್ಟ್ಸ್ ಯಾವ್ದಾರು ಇದ್ರೆ ಅಶ್ವಿನ್ ಹೇಳ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಕ್ಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ. ಲಾಸ್ಟ್ ಅಲ್ಲಿ ಇದ್ರ ಚಾರ್ಜರ್ ಒಂದು ತೋರಿಸ್ಬಿಡ್ಬೇಕಿತ್ತು ಮಕ್ಳು ಬರಕ್ಕಿಂತ ಮುಂಚೆ. ಸೊ ಇದು ಚಾರ್ಜರ್, ಇದನ್ನ ಹಾಕದಷ್ಟೇ ಚಾರ್ಜ್ ಆಗ್ತಾ ಇರುತ್ತೆ. ಈ ತರ ಕಾಣುತ್ತೆ, ಜಾಸ್ತಿ ಜಾಗ ಏನು ಆಕ್ಯುಪೈ ಮಾಡ್ಕೊಳಲ್ಲ. ಕ್ಲೀನಿಂಗ್ ಎಲ್ಲ ಆಯ್ತು, ಇವಾಗ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ತಾ ಇದೀನಿ. ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಕೇಳಿದ್ರಿ, ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಹೇಳಿದೀನಿ. ಮತ್ತೆ ಇನ್ನೊಂದ್ ಸ್ವಲ್ಪ ಕಮೆಂಟ್ಸ್ ವೆಯ್ಟ್ ಲಾಸ್ ಬಗ್ಗೆ ಕೇಳಿದ್ರಿ, ಅದನ್ನು ಹೇಳ್ತೀನಿ. ನಮ್ಮ ಮಳೆ ವಿಡಿಯೋಸ್ ನ ನೋಡಿದ್ರೆ, ಎಸ್ಪೆಷಲಿ ನಾಮ್ ಕನ್ನಡ ಟೈಮ್ ವಿಡಿಯೋಸ್ ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅವಾಗೆಲ್ಲ ತುಂಬಾ ದಪ್ಪ ಇದ್ದೆ. ಅಶ್ವಿನ್ ಅಂತೂ ಒಳಗಲ್ಲೇ ರೇಗಿಸಿದ್ದ, ಬಟ್ ಅವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ವೆಯ್ಟ್ ಗೇನ್ ಆಗಿದ್ದು. ಅವಾಗ್ಲಿಗೂ ಇವಾಗ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಂದು ವೆಯ್ಟ್ ಲಾಸ್ ಅಲ್ಲಿ. ನಾರ್ಮಲ್ ವೆಯ್ಟಿಗೆ ಬಂದಿದ್ದೀನಿ ಇವಾಗ, ಜಸ್ಟ್ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿದ್ದಷ್ಟೇನೆ. ನೆಕ್ಸ್ಟ್ ಟೈಮ್ ಮಕ್ಳು ಈ ತರ ಆಚೆ ಹೋಗಿದ್ದಾಗ ಅದನ್ನ ಹೇಳ್ತೀನಿ ಏನ್ ಫಾಲೋ ಮಾಡಿದ್ದೆ ಅಂತ ಅನ್ಬಿಟ್ಟು. ನಮ್ ಕ್ಲಿಯಾ ಮೊಸರು ತಿಂತಾ ಇರೋ ರೀತಿ ಇದು. ಹಂಗಲ್ಲ, ಅದನ್ನ ಚಪಾತಿನ ಹಚ್ಕೊಂಡು ಹಚ್ಕೊಂಡು ತಿನ್ಬೇಕು, ಹಚ್ಕೊಂಡು ಹಚ್ಕೊಂಡು ತಿನ್ಬೇಕು. ಹಂಗ ಅಯ್ಯೋ ನೋಡು, ಅಣ್ಣ ಕೂಗ್ತಾ ಇದ್ದಾನೆ, ಅಣ್ಣ ಕೂಗ್ತಾ ಇದ್ದಾನೆ. ನೀರ್ ಹಾಕ್ಬೇಕು, ಆಮೇಲೆ ತಿಕ್ ಮಾಡ್ಬೇಕು, ಆಮೇಲೆ ಬೀಜ ಹಾಕ್ಬೇಕು, ಆಮೇಲೆ ಕವರ್ ಮಾಡ್ಬೇಕು ಈ ತರ, ಆಮೇಲೆ ನೀರ್ ಹಾಕ್ಬೇಕು. ಮತ್ತೆ ಆಮೇಲೆ ಏನಾಗುತ್ತೆ, ಸ್ಟ್ರಾಬೆರಿ ಬಂದ್ಬಿಡುತ್ತಾ? ಸ್ಟ್ರಾಬೆರಿ ಒಂದೊಂದು ಬೀಜ ಸೊಪ್ಪು ಬೆಳೆಯುತ್ತೆ. ಹೌದಾ, ಒಂದೊಂದು ಬೀಜ ಮ್ಯಾಂಗೋನು ಬಂದ್ಬಿಡುತ್ತಾ? ಮ್ಯಾಂಗೋ, ವಾಟರ್ಮೆಲನ್, ಬ್ಲೂಬೆರಿನು ಬರುತ್ತಾ? ವಾಟರ್ಮೆಲನ್ ಬರಲ್ಲ, ವಾಟರ್ಮೆಲನ್ ತುಂಬಾ ದೊಡ್ಡದಲ್ವ ಅದಕ್ಕೆ. ಅದನ್ನ ಮುಟ್ಟಕ್ಕಿದ ಎರಡು ಎರಡು ಇದೆಯಾ? ಒಂದು ಹಾಲ್ಗೆ ಇಟ್ಬಿಡು. ಸೀಡ್ಸ್ಗಳಿಂದ ಮರ ಆಗುತ್ತೆ ಅಂತ ಹೇಳ್ಕೊಡ್ತಾ ಇದ್ಲು ಪ್ರೀತಿ ಇವತ್ತು. ಸೊ ಅದ್ರ ಬಗ್ಗೆ ಫುಲ್ ಇಂಟ್ರೆಸ್ಟಿಂಗ್ ಅಲ್ಲಿ ಮಾತಾಡ್ತಾ ಇವತ್ತು ಬೇಗನೆ ಮಲ್ಕೊಂಡ್ಬಿಟ್ರು ಪಾಪಗಳು. ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡ್ತಾ ಇರಿ. ಸೀ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.